ಈ ಒಂದು ವಿಡಿಯೋದಲ್ಲಿ ನಾವು ತ್ರಿಭುಜಗಳ ಸರ್ವಸಮ್ಮತೆಯನ್ನ ತಿಳಿಯೋದಕ್ಕೆ ಹೊರಟಿದ್ದೇವೆ. ಮೊದಲಿಗೆ ಸರ್ವಸಮ್ಮತೆ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಬೀಜಗಣಿತದಲ್ಲಿ ನಾವು ಎರಡು ಬೆಲೆಗಳು ಸಮ ಅಂತ ಹೇಳಿದ್ರೆ ಆಗ ಎರಡೂ ಬೆಲೆಗಳು ಸರ್ವಸಮ ಅಂತ ಹೇಳ್ತೀವಿ. ಆದ್ರೆ ರೇಖಾಗಣಿತದಲ್ಲಿ ಬಂದಾಗ ನಾವು ಎರಡು ಆಕೃತಿಗಳು ಸರ್ವಸಮವಾಗಿದ್ದಾವೆ ಅಂತ ಹೇಳಬೇಕು ಅಂತ ಹೇಳಿದ್ರೆ ಆ ಎರಡೂ ಆಕೃತಿಗಳು ಒಂದೇ ಗಾತ್ರದವು ಆಗಿರಬೇಕು, ಅಂದ್ರೆ ಸೇಮ್ ಸೈಜ್. ಹಾಗೆ ಅವೆರಡೂ ಸಹ ಒಂದೇ ರೂಪದವು ಆಗಿರಬೇಕು, ಅಂದ್ರೆ ಸಮರೂಪಿ ಆಗಿರಬೇಕು, ಸಿಮಿಲರ್ ಆಗಿರಬೇಕು. ಆಗ ಆ ಎರಡು ಆಕೃತಿಗಳು ಸಹ ಸರ್ವಸಮ ಅಂತ ಹೇಳ್ತೀವಿ. ಆಗ ಆ ಎರಡೂ ಆಕೃತಿಗಳನ್ನ ಒಂದ್ರ ಮೇಲೆ ನಾವು ಒಂದನ್ನ ಕೂರಿಸಿದಾಗ, ಸೂಪರ್ ಇಂಪೋಸ್ ಮಾಡಿದಾಗ ಒಂದ್ರ ಮೇಲೆ ಒಂದು ಕೂರ್ತವೆ. ಈಗ ನೋಡೋಣ, ಈ ಒಂದು ಉದಾಹರಣೆಯಲ್ಲಿ ನಾನು ಎರಡು ತ್ರಿಭುಜವನ್ನ ತೆಗೆದುಕೊಳ್ತಾ ಇದ್ದೇನೆ. ಈಗ ನೀವು ಈ ಎರಡೂ ತ್ರಿಭುಜಗಳನ್ನ ನೋಡಿದ್ರೆ, ಈ ಎರಡೂ ತ್ರಿಭುಜದಲ್ಲಿ ನಾನು ಈ ಒಂದು ತ್ರಿಭುಜವನ್ನ ಸ್ವಲ್ಪ ರೊಟೇಟ್ ಮಾಡೋದು ಮಾಡಿ ಅಥವಾ ಸ್ವಲ್ಪ ಫ್ಲಿಪ್ ಮಾಡಿ ಒಂದರ ಮೇಲೆ ಮತ್ತೊಂದನ್ನ ಕೂರಿಸೋ ಪ್ರಯತ್ನ ಮಾಡಿದಾಗ ಒಂದು ತ್ರಿಭುಜದ ಮೇಲೆ ಮತ್ತೊಂದು ತ್ರಿಭುಜ ಸೂಪರ್ ಇಂಪೋಸ್ ಕುಳಿತುಕೊಳ್ಳುತ್ತು ಅಂತ ಹೇಳಿದ್ರೆ ಆಗ ಆ ಎರಡು ತ್ರಿಭುಜಗಳು ಸರ್ವಸಮ ಅಂತ ಹೇಳಿ ಹೇಳ್ತೇವೆ. ಆ ಎರಡು ತ್ರಿಭುಜಗಳು ಸರ್ವಸಮ ಆದ್ವು ಅಂತ ಹೇಳಿದ್ರೆ ತ್ರಿಭುಜದ ಆರು ಅಂಶಗಳು ಸಹ ಸಮನಾಗಿರ್ತವೆ. ಈ ತ್ರಿಭುಜದ ಆರು ಅಂಶಗಳು ಯಾವ್ಯಾವು ಅಂತ ನೋಡಿದ್ರೆ ಮೂರು ಬಾಹುಗಳು ಹಾಗೂ ಮೂರು ಒಳಕೋನಗಳು ಆಗಿರ್ತವೆ. ನೀವು ನೋಡಿರ್ಬಹುದು ಈ ಒಂದು ತ್ರಿಭುಜದ ಮೂರು ಬಾಹುಗಳ ಅಳತೆ ಗೊತ್ತಾಗಿದೆ. ನಾವೀಗ ಈ ತ್ರಿಭುಜದ ಮೂರು ಬಾಹುಗಳ ಅಳತೆಯನ್ನ ನೋಡೋಣ. ಈಗ ನೀವು ಗಮನಿಸಿದ್ರೆ ಈ ಅನುರೂಪವಾದಂತಹ ಬಾಹುಗಳು ಪರಸ್ಪರ ಸಮವಾಗಿರೋದನ್ನ ನೋಡ್ತೀರಾ. ಈಗ ಉಳಿದಂತಹ ಮೂರು ಅಂಶಗಳು ಅಂತ ಹೇಳಿದ್ರೆ ಒಳಕೋನಗಳಾಗಿವೆ. ಕೋನ ಎ ನ ಒಂದು ಅಳತೆ 45 ಡಿಗ್ರಿ ಇದೆ. ಈಗ ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿರುವಂತಹ ಅನುರೂಪವಾಗಿರುವಂತಹ ಕೋನವನ್ನ ಗಮನಿಸಿದ್ರೆ ಅದು ಸಹ 45 ಡಿಗ್ರಿ ಅಳತೆಯನ್ನು ಹೊಂದಿದೆ. ಈಗ ಕೋನ ಈನ ಅಳತೆ 60.94 ಇದೆ. ಅದಕ್ಕೆ ಅನುರೂಪವಾಗಿರುವಂತಹ ಕೋನದ ಅಳತೆಯನ್ನ ನೀವು ಗಮನಿಸಿದ್ರೆ ಅದು ಸಹ 60.94 ಇದೆ. 60.94 ಇದೆ. ಇನ್ನು ಕೋನ ಸೀನ ಅಳತೆ 74.06 ಆಯ್ತು ಅಂತ ಹೇಳಿದ್ರೆ ಅದಕ್ಕೆ ಅನುರೂಪವಾಗಿರುವ ಕೋನದ ಅಳತೆ ಸಹ 74.06 ಇದೆ. ಅಂದ್ರೆ ಇದರ ಅರ್ಥ ಎರಡು ತ್ರಿಭುಜಗಳು ಅನುರೂಪವಾಗಿದ್ದಾವೆ ಅಂತ ಹೇಳಿದ್ರೆ ಆ ಎರಡು ತ್ರಿಭುಜದ ಆರು ಅಂಶಗಳು ಸಹ ಪರಸ್ಪರ ಸಮವಾಗಿರ್ತವೆ ಅಂತ ಹೇಳ್ಬೋದು. ಈ ಒಂದು ಸರ್ವಸಮ್ಮತಿಯನ್ನ ನಾವು ತ್ರಿಭುಜದ ಆರು ಅಂಶಗಳನ್ನ ಗಮನಿಸೋ ಅವಶ್ಯಕತೆ ಇರೋದಿಲ್ಲ. ತ್ರಿಭುಜದ ಮೂರು ಅಂಶಗಳನ್ನ ಗಮನಿಸಿದ್ರೆ ಸಾಕು, ನಾವು ಆ ಎರಡು ತ್ರಿಭುಜಗಳು ಸರ್ವಸಮವೇ ಹೌದೇ ಅಲ್ಲವೇ ಅಂತ ತಿಳಿಬಹುದಾಗಿರುತ್ತೆ. ನಾವೀಗ ನೋಡೋಣ ಅದನ್ನ. ನೀವಿಲ್ಲಿ ಗಮನಿಸಬಹುದು, ಇಲ್ಲಿ ಎರಡು ತ್ರಿಭುಜಗಳಿವೆ. ಈ ಎರಡೂ ತ್ರಿಭುಜಗಳ ಮೂರು ಬಾಹುಗಳನ್ನ ನೀವು ಗಮನಿಸಿದ್ರೆ ಅನುರೂಪ ಬಾಹುಗಳು ಪರಸ್ಪರ ಸಮವಾಗಿವೆ. ನಾನೀಗ ಯಾವುದಾದ್ರೂ ಒಂದು ಬಾಹುವಿನ ಅಳತೆಯನ್ನ ಚೇಂಜ್ ಮಾಡಿದಾಗ ನೀವು ಗಮನಿಸಬಹುದು ಮೂರು ಬಾಹುಗಳಲ್ಲಿ ಎರಡು ಬಾಹುಗಳ ಅಳತೆ ಬದಲಾವಣೆ ಆಗಿದೆ. ಆದರೂ ಸಹ ಈ ಒಂದು ತ್ರಿಭುಜದ ಮೂರು ಬಾಹುಗಳು ಈ ತ್ರಿಭುಜದ ಮೂರು ಅನುರೂಪ ಬಾಹುಗಳಿಗೆ ಸಮನಾಗಿದೆ. ಈ ಎರಡೂ ತ್ರಿಭುಜಗಳನ್ನ ಒಂದರ ಮೇಲೆ ಒಂದು ಕೂರಿಸುವಂತಹ ಪ್ರಯತ್ನ ಮಾಡಿದಾಗ ಆ ಎರಡೂ ತ್ರಿಭುಜಗಳು ಒಂದರ ಮೇಲೆ ಒಂದು ಸೂಪರ್ ಇಂಪೋಸ್ ಆಗ್ತಾ ಇದ್ದಾವೆ, ಕೂರ್ತಾ ಇದ್ದಾವೆ. ಹಾಗಾಗಿ ಆ ಎರಡೂ ತ್ರಿಭುಜಗಳು ಸರ್ವಸಮವಾಗಿ ಇದಾವೆ. ನಾವೀಗ ಗಮನಿಸಿದಂತಹ ಅಂಶ ಅಂದ್ರೆ ಮೂರು ಬಾಹುಗಳನ್ನ ಮಾತ್ರ ಗಮನಿಸಿದ್ವಿ, ಅದರ ಕೋನಗಳನ್ನ ಗಮನಿಸಲಿಲ್ಲ. ಹಾಗಾದ್ರೆ ಒಂದು ತ್ರಿಭುಜದ ಮೂರು ಬಾಹುಗಳು ಮತ್ತೊಂದು ತ್ರಿಭುಜದ ಅನುರೂಪ ಮೂರು ಬಾಹುಗಳಿಗೆ ಸಮ ಇದ್ರೆ ಇನ್ನ ಉಳಿದಂತಹ ಮೂರು ಅಂಶಗಳಾದಂತಹ ಕೋನಗಳು ಪರಸ್ಪರ ಸಮ ಇರ್ತವೆ ನೋಡೋಣ. ಈಗ ನೀವು ಗಮನಿಸಬಹುದು ಕೋನ ಎನ ಅಳತೆ 45 ಡಿಗ್ರಿ ಆಗಿದೆ, ಕೋನ ಇನ ಅಳತೆ 90.58, ಕೋನ ಸೀನ ಅಳತೆ 44.42 ಆಗಿದೆ. ಈಗ ಹೀಗೆ ಅನುರೂಪವಾದಂತಹ ಕೋನ ಎಫ್ ಅದರ ಅಳತೆ ಸಹ 90.58, ಕೋನ ಸಿಗೆ ಅನುರೂಪವಾದಂತಹ ಕೋನ ಟಿ ಅದು ಸಹ ಸಮವಾಗಿದೆ, ಕೋನೆ ಎಗೆ ಅನುರೂಪವಾದಂತಹ ಕೋನ ಅಂತ ಹೇಳಿದ್ರೆ ಅದು ಬಿ ಆಗಿದೆ ಅದು ಸಹ ಸಮ ಆಗಿದೆ. ಅಂದ್ರೆ ಆ ಎರಡೂ ತ್ರಿಭುಜಗಳ ಆರು ಅಂಶಗಳು ಪರಸ್ಪರ ಸಮ ಇದೆ. ಹಾಗಾದ್ರೆ ನಾವು ಮೂರು ಅಂಶಗಳನ್ನ ಗಮನಿಸಿದ್ರೆ ಸಾಕು, ಎಸ್ 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 ಅಂದ್ರೆ ಒಂದು ತ್ರಿಭುಜದ ಮೂರು ಬಾಹುಗಳನ್ನ ಮತ್ತೊಂದು ತ್ರಿಭುಜದ ಅನುರೂಪ ಬಾಹುಗಳೊಂದಿಗೆ ಹೋಲಿಸಿದಾಗ ಅವು ಪರಸ್ಪರ ಸಮ ಇದ್ರೆ ಆ ಎರಡು ತ್ರಿಭುಜಗಳು ಸರ್ವಸಮ ಆಗಿರ್ತವೆ. ನಾವು ಕೋನಗಳನ್ನ ಅಳೆಯೋದೇ ಬೇಡ, ಆ ಎರಡು ತ್ರಿಭುಜಗಳು ಸರ್ವಸಮ ಆಗಿರ್ತವೆ. ಆ ಒಂದು ರಿಸಲ್ಟ್ ನಿಂದ ನಾವು ಅವುಗಳ ಕೋನಗಳು ಸಹ ಸಮ ಅಂತ ಹೇಳ್ಬಹುದು ಅಂತ ತಿಳ್ಕೊಂಡ್ವಿ.
ಒಂದು ತ್ರಿಭುಜದ ಮೂರು ಒಳ ಕೋನಗಳು ಮತ್ತೊಂದು ತ್ರಿಭುಜದ ಮೂರು ಅನುರೂಪ ಕೋನಗಳಿಗೆ ಸಮವಿದ್ದಾಗ್ಯೂ ಅನ್ವಯಿಸುತ್ತದೆಯೇ ನೋಡೋಣ. ಇಲ್ಲಿ ನೋಡಿ, ನಾನು ಎರಡು ತ್ರಿಭುಜಗಳನ್ನು ತೆಗೆದುಕೊಂಡಿದ್ದೇನೆ. ಈ ಎರಡೂ ತ್ರಿಭುಜಗಳಲ್ಲಿ ಮೂರು ಕೋನಗಳನ್ನು ನೀವು ಗಮನಿಸಿದ್ರೆ, ಈ ತ್ರಿಭುಜದ ಮೂರು ಕೋನಗಳು ಈ ತ್ರಿಭುಜದ ಮೂರು ಅನುರೂಪ ಕೋನಗಳಿಗೆ ಪರಸ್ಪರ ಸಮವಾಗಿವೆ. ಆದರೆ ಆ ಎರಡೂ ತ್ರಿಭುಜಗಳು ಒಂದೇ ಆಕಾರವನ್ನು ಹೊಂದಿದ್ದಾವೆ, ಆದರೆ ಅವುಗಳು ಒಂದೇ ಗಾತ್ರವನ್ನು ಹೊಂದಿಲ್ಲ. ನೀವು ನೋಡಬಹುದು, ಈಗ ನಾನು ಕೋನವನ್ನು ಬದಲಾವಣೆ ಮಾಡ್ತಿದ್ದೇನೆ. ಕೋನವನ್ನು ಬದಲಾವಣೆ ಮಾಡಿದಾಗಲೂ ಸಹ ಈ ತ್ರಿಭುಜದ ಮೂರು ಕೋನಗಳು ಈ ತ್ರಿಭುಜದ ಮೂರು ಕೋನಗಳಿಗೆ ಸಮವಾಗಿವೆ, ಆದರೆ ಆ ಎರಡೂ ತ್ರಿಭುಜಗಳು ಆಕೃತಿ ಒಂದೇ ಆಗಿದೆ, ಆದರೆ ಗಾತ್ರ ಒಂದೇ ಆಗಿಲ್ಲ. ಹಾಗಾಗಿ ಆ ಎರಡೂ ತ್ರಿಭುಜಗಳು ಪರಸ್ಪರ ಸರ್ವಸಮ ಆಗಿಲ್ಲ. ಆ ಎರಡೂ ತ್ರಿಭುಜಗಳು ಸರ್ವಸಮ ಆಗಿಲ್ಲ ಅಂತ ಹೇಳಿ ನಮಗೆ ಕಂಡು ಬರ್ತಾ ಇದೆ. ಹಾಗಾಗಿ ಸರ್ವಸಮತೆಯಲ್ಲಿ ನಾವು ಎ ಸಿದ್ಧಾಂತವನ್ನ ಕಾಣೋದಿಲ್ಲ. ಮತ್ತಿನ್ಯಾವ ಸಿದ್ಧಾಂತಗಳನ್ನು ಉಪಯೋಗಿಸ ನಾವು ತ್ರಿಭುಜಗಳ ಸರ್ವಸಮತೆಯನ್ನ ಹೇಳ್ಬೋದು? ಅದಕ್ಕಾಗಿ ಮತ್ತೊಂದು ಉದಾಹರಣೆಯನ್ನ ತೆಗೆದುಕೊಳ್ತಾ ಇದ್ದೇನೆ. ನೀವು ಗಮನಿಸಬಹುದು, ಈ ಎರಡೂ ತ್ರಿಭುಜಗಳಲ್ಲಿ ಎರಡು ಕೋನಗಳು ಮತ್ತು ಆ ಕೋನಗಳನ್ನು ಉಂಟು ಮಾಡಿದಂತಹ ಬಾವು, ಮತ್ತೊಂದು ತ್ರಿಭುಜದ ಎರಡು ಕೋನಗಳು ಮತ್ತು ಆ ಕೋನಗಳನ್ನು ಉಂಟು ಮಾಡಿದಂತಹ ಬಾಹುವಿಗೆ ಪರಸ್ಪರ ಸಮನಾಗಿದ್ರೆ ಆ ಎರಡೂ ತ್ರಿಭುಜಗಳು ಸರ್ವಸಮ ಅಂತ ಹೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಈಗ ನಾನು ಸ್ವಲ್ಪ ಈ ತ್ರಿಭುಜದ ಅಳತೆಯನ್ನ ಬದಲು ಮಾಡ್ತಾ ಇದ್ದೇನೆ. ಈಗ ತ್ರಿಭುಜದ ಅಳತೆಯನ್ನ ಬದಲಾವಣೆ ಮಾಡಿದಾಗ್ಯೂ ಎರಡು ಕೋನಗಳು ಮತ್ತು ಅವುಗಳನ್ನು ಉಂಟು ಮಾಡಿದಂತಹ ಬಾಹು, ಮತ್ತೊಂದು ತ್ರಿಭುಜದ ಎರಡು ಕೋನಗಳು ಮತ್ತು ಅವುಗಳನ್ನು ಉಂಟು ಮಾಡಿದಂತಹ ಬಾಹುವಿಗೆ ಪರಸ್ಪರ ಸಮನಾಗಿದೆ, ಹಾಗೂ ಆ ಎರಡು ತ್ರಿಭುಜಗಳು ಸಹ ಸರ್ವಸಮವಾಗಿದ್ದಾವೆ. ಹಾಗಾದ್ರೆ ಉಳಿದ ಅಂಶಗಳು ಸಮ ಇರ್ತಾವೆಯೇ? ಖಂಡಿತವಾಗಿಯೂ ನೋಡೋಣ. ಎಇ ಇಲ್ಲಿ ನೋಡಬಹುದು, ಇದು ಐದು ಮಾನಗಳಿವೆ. ಅದಕ್ಕೆ ಕರೆಸ್ಪಾಂಡೆಂಟ್, ಅದಕ್ಕೆ ಅನುರೂಪವಾದಂತಹ ಬಾಹು ಅಂತ ಹೇಳಿದ್ರೆ ಈ ತ್ರಿಭುಜದಲ್ಲಿ ಬಿಎಫ್, ಅದು ಸಹ ಐದು ಮಾನಗಳನ್ನು ಹೊಂದಿದೆ. ಇಸಿ ಅಳತೆ ಎಷ್ಟಿದೆಯೋ ಎಫ್ ಡಿ ಅಳತೆ ಸಹ ಅಷ್ಟೇ ಇದೆ. ಇನ್ನು ಕೋನವನ್ನು ನೋಡೋದಾದ್ರೆ ನಮಗೆ ಎರಡು ಕೋನದ ಅಳತೆ ಗೊತ್ತಿದೆ. ಇನ್ನು ಈ ಕೋನದ ಅಳತೆ 75 ಡಿಗ್ರಿ ಇದ್ರೆ ಅದರ ಅನುರೂಪ ಕೋನವಾದಂತಹ ಎಫ್ ನ ಅಳತೆ ಸಹ 75 ಡಿಗ್ರಿ ಇದೆ. ಹಾಗಾಗಿ ಇನ್ನು ಉಳಿದ ಅಂಶಗಳು ಸಹ ಸಮವಾಗಿರ್ತವೆ. ಹಾಗಾಗಿ ಆ ಎರಡು ತ್ರಿಭುಜಗಳು ಸರ್ವಸಮ ಆಗಿದ್ದಾವೆ. ಅಂದ್ರೆ ನಾವು ಒಂದು ತ್ರಿಭುಜದ ಎರಡು ಕೋನಗಳು ಮತ್ತು ಅವುಗಳನ್ನು ಉಂಟು ಮಾಡಿದಂತಹ ಬಾಹು ಮತ್ತೊಂದು ತ್ರಿಭುಜದ ಎರಡು ಕೋನಗಳು ಮತ್ತು ಅವುಗಳನ್ನು ಉಂಟು ಮಾಡಿದಂತಹ ಬಾಹುವಿಗೆ ಸಮ ಇದ್ರೆ ಉಳಿದ ಅಂಶಗಳನ್ನ ಗಮನಿಸುವ ಅಂತಹ ಅವಶ್ಯಕತೆ ಇರೋದಿಲ್ಲ. ಆ ಎರಡೂ ತ್ರಿಭುಜಗಳು ಸಹ ಸರ್ವಸಮ ಆಗಿರ್ತವೆ. ಇದನ್ನ ನಾವು ಎಎಸ್ಎ ಸಿದ್ಧಾಂತ, ಕೋನ ಬಾಹು ಕೋನ ಸಿದ್ಧಾಂತ, ತ್ರಿಭುಜದ ಸರ್ವಸಮತೆಯ ಕೋನ ಬಾಹು ಕೋನ ಸಿದ್ಧಾಂತ ಅಂತ ಹೇಳ್ತೀವಿ. ಈಗ ಮುಂದೆ ಮತ್ತೊಂದು ಉದಾಹರಣೆಯನ್ನು ನೋಡೋಣ. ಈ ಒಂದು ಉದಾಹರಣೆಯಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಈ ಎರಡೂ ತ್ರಿಭುಜಗಳಲ್ಲಿ ಲಂಬ ಕೋನವನ್ನ ಕಾಣ್ತಾ ಇದ್ದೀರಾ. ಹಾಗಾಗಿ ಈ ಎರಡು ತ್ರಿಭುಜಗಳು ಲಂಬ ಕೋನ ತ್ರಿಭುಜವಾಗಿವೆ. ಅದರೊಂದಿಗೆ ಒಂದು ಬಾಹು ಎಸಿ ಏನಿದೆ, ಈ ಒಂದು ತ್ರಿಭುಜದ ಬಾಹು ಬಿ ಬಿ ಡಿಗೆ ಸಮ ಇದೆ. ಇನ್ನು ಇಲ್ಲಿ ಹೈಪೋಟೆನಿಸ್, ಲಾಂಗೆಸ್ಟ್ ಸೈಡ್ ಆಫ್ ದ ರೈಟ್ ಆಂಗಲ್ ಟ್ರಯಾಂಗಲ್, ಅಂದ್ರೆ ಲಂಬಕೋನ ತ್ರಿಭುಜದ ಅತ್ಯಂತ ದೊಡ್ಡ ಬಾಹು ವಿಕರ್ಣ, ಈ ತ್ರಿಭುಜದ ವಿಕರ್ಣ ಈ ಒಂದು ತ್ರಿಭುಜದ ವಿಕರ್ಣಕ್ಕೆ ಸಮ ಆಗಿದೆ. ಹಾಗಾಗಿ ಈ ಎರಡೂ ತ್ರಿಭುಜಗಳು ಸರ್ವಸಮ ತ್ರಿಭುಜಗಳಾಗಿವೆ. ಇದನ್ನು ನಾವು ಆರ್ ಎಚ್ ಎಸ್ ಪಾಸ್ಚುಲೇಟ್, ಲಂಬಕೋನ ವಿಕರ್ಣ ಬಾಹು ಸಿದ್ಧಾಂತ ಅಂತ ಹೇಳಿ ಕರಿತೇವೆ. ಒಂದು ಲಂಬಕೋನ ತ್ರಿಭುಜದ ಲಂಬಕೋನ ಮತ್ತು ಒಂದು ಬಾಹು ಹಾಗೂ ವಿಕರ್ಣ ಪರಸ್ಪರ ಸಮವಾಗಿದ್ರೆ ಆ ಎರಡು ತ್ರಿಭುಜಗಳು ಸರ್ವಸಮ ಆಗಿರ್ತವೆ. ನೋಡಿ, ನಾನೀಗ ತ್ರಿಭುಜದ ಅಳತೆಯನ್ನ ಬದಲಾವಣೆ ಮಾಡ್ತಿದ್ದೇನೆ. ಆದ್ರೆ ಲಂಬಕೋನ, ಬಾಹು ಮತ್ತು ವಿಕರ್ಣ ಸಮ ಇರೋದ್ರಿಂದ ಆ ಎರಡೂ ತ್ರಿಭುಜಗಳು ಸಹ ಸರ್ವಸಮ ಆಗಿದ್ದಾವೆ. ನೀವು ಬೇಕಾದ್ರೆ ಚೆಕ್ ಮಾಡಬಹುದು. ಇನ್ನು ಉಳಿದಂತಹ ಅಂಶಗಳು ಸಹ ಪರಸ್ಪರ ಸಮ ಆಗಿರ್ತವೆ. ನೀವು ಎರಡು ಲಂಬಕೋನ ತ್ರಿಭುಜಗಳನ್ನು ಈ ನಿಬಂಧನೆಗಳನ್ನು ಒಳಗೊಂಡಂತೆ ರಚಿಸಿ ಉಳಿದ ಅಂಶಗಳನ್ನು ಸಹ ನೀವು ಅಳತೆ ಮಾಡೋದ್ರ ಮೂಲಕ ಈ ಸಿದ್ಧಾಂತವನ್ನು ನೀವು ವೆರಿಫೈ ಮಾಡಬಹುದಾಗಿರುತ್ತೆ. ಆ ರೀತಿಯ ಒಂದು ರಚನೆಯನ್ನು ಮಾಡಿ ವೆರಿಫೈ ಮಾಡಿ ಅಂತೇಳಿ ನಿಮಗೆ ಹೇಳ್ತೇನೆ. ಈಗ ಮತ್ತೊಂದು ಉದಾಹರಣೆ ಅಂತ ಹೇಳಿದ್ರೆ ಎಸ್ ಎ ಎಸ್. ಏನಿದು ಎಸ್ ಎ ಎಸ್? ಒಂದು ತ್ರಿಭುಜದ ಎರಡು ಬಾಹುಗಳು ಮತ್ತು ಅವುಗಳಿಂದ ಉಂಟಾದ ಕೋನ, ಮತ್ತೊಂದು ತ್ರಿಭುಜದ ಅನುರೂಪ ಬಾಹುಗಳು ಮತ್ತು ಅವುಗಳಿಂದ ಉಂಟಾದಂತಹ ಕೋನಕ್ಕೆ
ಪರಸ್ಪರ ಸಮವಾಗಿತ್ತು ಅಂತ ಹೇಳಿದ್ರೆ ಆ ಎರಡು ತ್ರಿಭುಜಗಳು ಸರ್ವಸಮ ಅಂತ ಹೇಳಿ ಹೇಳ್ತೇವೆ. ಹಾಗಾದ್ರೆ ಉಳಿದಂತಹ ಅಂಶಗಳು ಆಂಗಲ್ ಸಿ ಇಸ್ ಈಕ್ವಲ್ ಟು ಆಂಗಲ್ ಡಿ, ಆಂಗಲ್ ಎಫ್ ಇಸ್ ಈಕ್ವಲ್ ಟು ಆಂಗಲ್ ಎಚ್, ಎಫ್ ಸಿ ಸೈಡ್ ಇಸ್ ಈಕ್ವಲ್ ಟು ಎಚ್ ಡಿ ಅಂತ ಹೇಳ್ಬಹುದು. ಈಗ ನೋಡಿ, ನಾನು ಸ್ವಲ್ಪ ತ್ರಿಭುಜದ ಅಳತೆಯನ್ನ ಬದಲಾವಣೆ ಮಾಡ್ತಾ ಇದ್ದೇನೆ. ಸೊ ತ್ರಿಭುಜದ ಅಳತೆಯನ್ನು ಬದಲಾವಣೆ ಮಾಡಿದಾಗ್ಯೂ ಸಹ ಈ ಎರಡು ಬಾಹುಗಳು ಮತ್ತು ಅವುಗಳಿಂದ ಉಂಟಾದಂತಹ ಕೋನ, ನಾವು ಕೋನವನ್ನು ಸಹ ಬದಲಾವಣೆ ಮಾಡಿ ನೋಡೋಣ. ಈ ಎರಡು ಬಾಹುಗಳು ಮತ್ತು ಅವುಗಳಿಂದ ಉಂಟಾದ ಕೋನ, ಈ ಎರಡು ಬಾಹುಗಳು ಮತ್ತು ಅವುಗಳಿಂದ ಉಂಟಾದ ಕೋನ ಪರಸ್ಪರ ಸಮ ಆಗಿರೋದ್ರಿಂದ ಆ ಎರಡು ತ್ರಿಭುಜಗಳು ಸರ್ವಸಮ ತ್ರಿಭುಜಗಳಾಗಿವೆ. ಇನ್ನು ಉಳಿದಂತಹ ಅಂಶಗಳು ಖಂಡಿತವಾಗಿಯೂ ಸಮವಾಗಿರ್ತವೆ. ನೋಡೋಣ ನಾವೀಗ ಕೋನ ಎಫ್ನ ಅಳತೆಯನ್ನು ನೋಡಿದ್ರೆ ಅದು 19.3 ಇದೆ, ಹಾಗೆ ಎಚ್ನ ಅಳತೆ 19.3 ಇದೆ, ಇನ್ನು ಸಿನ ಅಳತೆ 55.7, ಇಲ್ಲಿ ಡಿನ ಅಳತೆ 55.7 ಇದೆ. ಇನ್ನು ಸೈಡನ್ನು ನೋಡಿದ್ರೆ ನೀವು ಎಫ್ ಜಿನ ಅಳತೆ 5.85, ಇನ್ನು ಅದಕ್ಕೆ ಅನುರೂಪವಾದಂತಹ ಬಾಹು ಎಚ್ ಡಿನ ಅಳತೆ ಸಹ 5.85 ಇರೋದನ್ನು ನೀವು ಗಮನಿಸಬಹುದು. ಎರಡೂ ತ್ರಿಭುಜಗಳು ಸಹ ಸರ್ವಸಮ ತ್ರಿಭುಜಗಳಾಗಿವೆ. ನೀವು ಬದಲಾವಣೆ ಮಾಡಿದಾಗ್ಯೂ ಸಹ ನೀವು ಗಮನಿಸಬಹುದು ಈ ಒಂದು ಸರ್ವಸಮತೆಯನ್ನು. ಹಾಗೆ ನೀವು ಈ ಸಿದ್ಧಾಂತಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡಬೇಕಾದ್ರೆ ನೀವು ಮತ್ತೊಂದು ಅಂಶವನ್ನು ಗಮನಿಸಬಹುದು. ತ್ರಿಭುಜದ ಮೂರು ಒಳಕೋನಗಳ ಮೊತ್ತ 180 ಡಿಗ್ರಿ ಸಮ ಇದೆ ಅನ್ನೋದನ್ನು ಸಹ ನೀವು ಗಮನಿಸಬಹುದು. ಎರಡು ತ್ರಿಭುಜದ ಎರಡು ಬಾಹುಗಳ ಮೊತ್ತ ಮೂರನೇ ಬಾಹುವಿನ ಅಳತೆಗಿಂತ ಹೆಚ್ಚಾಗಿರುತ್ತೆ ಅನ್ನೋದನ್ನು ಸಹ ನೀವು ಗಮನಿಸಬಹುದು. ನಾವು ಈಗ ಈ ಒಂದು ವಿಡಿಯೋದಲ್ಲಿ ತ್ರಿಭುಜಗಳಿಗೆ ಸಂಬಂಧಿಸಿದಂತೆ ಬಾಹು 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 ಸಿದ್ಧಾಂತ, ಬಾಹು ಕೋನ ಬಾಹು ಸಿದ್ಧಾಂತ, ಲಂಬ ಕೋನ ವಿಕರ್ಣ ಬಾಹು ಸಿದ್ಧಾಂತ, ಕೋ ಬಾ ಕೋನ ಬಾಹು ಕೋನ ಸಿದ್ಧಾಂತವನ್ನ ಕಲ್ತ್ವಿ. ಧನ್ಯವಾದಗಳು. ಈ ಒಂದು ವಿಡಿಯೋನ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ.